ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಹಕಾರ ಸಂಘದ ಕಚೇರಿ ಆವರಣದಲ್ಲಿಂದು 512ನೇ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಗಂಗಾಧರ್, ಉಪಾಧ್ಯಕ್ಷರಾದ ಪೆಟ್ಟೇಗೌಡರು, ಸಿಂಡಿಕೇಟ್ ಸದಸ್ಯರಾದ ನಿಂಗರಾಜ್ ಗೌಡ, ಸಹಕಾರ ಸಂಘದ ಸದಸ್ಯರುಗಳಾದ ಪ್ರಕಾಶ್, ಚಂದ್ರು, ರಾಮು, ರಮೇಶ್ ನಾಯಕ್, ಪೂರ್ಣಿಮಾ, ಗಣೇಶ್, ಗಣಿ, ಮೈಸೂರು ಕೋ ಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷರಾದ ಪಡವಾರಳ್ಳಿ ರಾಮಕೃಷ್ಣ, ಒಲಂಪಿಯಾ ರವಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮ ಕುರಿತು ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಗಂಗಾಧರ್ ರವರು ಮತ್ತು ಉಪಾಧ್ಯಕ್ಷರಾದ ಬೆಟ್ಟೇಗೌಡರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ದಿನಾಂಕ 27/6/2021 ಈ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ 512 ಜಯಂತಿ ಆಚರಣೆಯನ್ನು ನಮ್ಮ ನಾಡಪ್ರಭು ಕೆಂಪೇಗೌಡರ ಸೇವಾ ಅಭಿವೃದ್ಧಿ ಸಹಕಾರ ಸಂಘದಿಂದ ನಮ್ಮ ಎಲ್ಲ ಸಂಘದ ನಿರ್ದೇಶಕರು, ಉಪಾಧ್ಯಕ್ಷರಾದ ಬೆಟ್ಟೇಗೌಡರು, ಲಕ್ಷ್ಮೀದೇವರು, ಶಿವಂಡವರು, ಎಲ್ಲ ನಿರ್ದೇಶಕರು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಇವತ್ತು ಒಂದು ವಿಜೃಂಭಣೆಯಾಗಿ ಮಾಡಬೇಕು ಅಂತ ಆಚರಣೆ ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ ಈ ಕರೋನಾ ಸಂಕಷ್ಟದ ಸಮಯದಲ್ಲಿ ಲಾಕ್ಡೌನ್, ಮೈಸೂರು ಲಾಕ್ಡೌನ್ ಆಗಿರೋದ್ರಿಂದ ಸರಳವಾಗಿ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮುಖೇನ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂದರೆ ಮೈಗೆಲ್ಲ ರೋಮಾಂಚನ ಆಗುತ್ತೆ. ಅವರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು, ಕೆರೆ ಕಟ್ಟೆಗಳನ್ನು ಕಟ್ಕೊಂಡು ಪೂರ್ತಿ ಗುಡಿ ಗೋಪುರಗಳು ಎಲ್ಲ ಸಮಾಜ ಸೇವಕರುಗಳು ಬೆಂಗಳೂರಲ್ಲಿ ನೋಡಿರ್ಬೋದು. ಪ್ರತಿಯೊಂದು ಗಲ್ಲಿ ಗಲ್ಲಿನೂ ಅಕ್ಕಿಪೇಟೆ, ಬಳೆಪೇಟೆ, ತಿಕ್ಕಪೇಟೆ ಅಂತ ಎಲ್ಲ ದೇವರು ಅಭಿವೃದ್ಧಿಯನ್ನು, ವಾಣಿಜ್ಯೋದ್ಯಮಗಳನ್ನು ಮಾಡ್ಕೊಂಡು ಮತ್ತು ಅವರವರ ಸಮುದಾಯಕ್ಕೇ ಅವರವರ ಮನೆದೇವರನ್ನು ಅಲ್ಲೇ ಕಟ್ಸ್ಕೊಂಡು ಅಂಥ ಒಂದು ಕೆಂಪೇಗೌಡರು ನಮ್ಮ ಸಮುದಾಯದಲ್ಲಿ ಹುಟ್ಟಿ ನಮ್ಮೆಲ್ಲರನ್ನು ಕೀರ್ತಿ ತಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಿವಗಂಗೆ ಆಗಲಿ, ರಾಮನಗರದಿಂದ ಆಗಲಿ, ಎಲ್ಲ ಹೆಬ್ಬಾಗಲುಗಳಾಗಲಿ, ಇವತ್ತು ನಾವೇನು ನೀರು ಕುಡಿತಾ ಇದ್ದೀವಿ ಆ ಕೆರೆ ಕಟ್ಟೆಗಳು ಖುಷಿಯಂದು ಬೆಂಗಳೂರಲ್ಲಿ 25 ಸಮಾರೋಪದಲ್ಲಿ ಕೆರೆಗಳನ್ನು ಮಾಡಿದಂಥ ಇವತ್ತು ಕೆರೆಗಳೆಲ್ಲ ಇವತ್ತಿನ ದಿವಸ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದು ನಮ್ಮ ಯುವಕರು ಮುಂದಿನ ಪೀಳಿಗೆಯಲ್ಲಿ ಅವರು ಮುಂದಿಸ್ಕೊಂಡು ಹೋಗ್ಬೇಕು, ಅವರ ಮೈಗೂಡಿಸ್ಕೊಬೇಕು, ಅವರ ಆದರ್ಶ ತತ್ವಗಳನ್ನು, ಅವ್ರದ್ದು ಪೂರ ದೂರದೃಷ್ಟಿ ಪೂರ್ತಿ ಅವ್ರದ್ದು ಒಂದು ಇದು ನಮ್ಮ ನಾಡ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ ನಮ್ಮ ಯುವಕರು ಇವತ್ತು ಅವರ ಮೈಗೂಡಿಸ್ಕೊಂಡು ಹೋಗಬೇಕು ಅಂತ ಇವತ್ತು ಅವರ ಆದರ್ಶ ತತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ಗಂಗಾಧರ್, ಅಧ್ಯಕ್ಷರು, ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿ ಸಹಕಾರ ಸಂಘ, ಮೈಸೂರು. ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತಿಯ ಶುಭಾಶಯಗಳು. ಮತ್ತೆ ಅವರು ಬೆಂಗಳೂರು ನಿರ್ಮಾತೃ, 1000 ಕೆರೆಗಳ ಸರದಾರ ಅಂತಲೇ ಅವ್ರಿಗೆ ಹೆಸರು. ಆವಾಗಿನ ಕಾಲದಲ್ಲಿ ಅವರು 25 ಕೆರೆಗಳು ಇದು ಮಾಡಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ, ಇಲ್ಲಿ ಕೆರೆ ನೀರು ತುಂಬಿದರೆ ಬೇರೆ ಕೆರೆಗೆ ಅದು ನೀರು ತುಂಬಬೇಕು ಆ ಥರ ಮಾಡಿರು. ಆವಾಗಲೇ ಆದರೂ ಅವರು ಜಲತಜ್ಞ, ವಿಶೇಷ ಜಲತಜ್ಞ ಒಂದಂತ ಅಲ್ಲ, ಅವರು ನಮ್ಮ ಸಮುದಾಯಕ್ಕೆ ಮಾತ್ರ ಅವರು ಸೀಮಿತ ಅಲ್ಲ, ಎಲ್ಲ ಸಮುದಾಯಕ್ಕೂ ಕೂಡ ಅವರು ಪ್ರೇರಣೆ ನೀಡಿದ್ದಾರೆ. ಬೆಂಗಳೂರಿನ ಎಲ್ಲ ಅಕ್ಕಿಪೇಟೆ, ಬಳೆಪೇಟೆ, ಮಾಮೂಲುಪೇಟೆ, ಚಿಕ್ಕಪೇಟೆ, ಕುಂಬಾರಪೇಟೆ ಅಂತ ಎಲ್ಲನೂ ಪ್ರತಿಯೊಂದನ್ನು ಮಾಡಿದ್ದಾರೆ. ಅವರು ಆಗಿನ ಕಾಲದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ನ, ಈಗಿನ ಕಾಲದಲ್ಲಿ ಅರ್ಧ ಕೆರೆ ಕಟ್ಟೆಗಳನ್ನ ಅರ್ಧ ನುಂಗಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಪುನಶ್ಚೇತನಗೊಳಿಸಿ ಪುನಃ ಕೆರೆ ಕಟ್ಟೆಗಳು ತುಂಬಿದ್ರೆ ಬೆಂಗಳೂರು ಇನ್ನೂ ವಿಶ್ವಕ್ಕೆ ಮಾದರಿ ಆಗುತ್ತೆ. ಅವರ ಆದರ್ಶ ಪ್ರಾಯಗಳನ್ನೆಲ್ಲ ಇಟ್ಕೊಂಡು ನಾವು ಅವ್ರ ಹೆಸರನ್ನು ನಾಡಪ್ರಭು ಅಭಿವೃದ್ಧಿ ಕೆಂಪೇಗೌಡ ಸಹಕಾರ ಸಂಘ ಅಂತ ಹೇಳಿ ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಕರೆಕ್ಟಾಗಾಯಿತು. ಹೋದ ವರ್ಷ ಅವ್ರದ್ದು ನಮ್ಮ ಬ್ಯಾಂಕು ಸ್ಥಾಪನೆ ಆಯಿತು, ಈ ವರ್ಷ ಅದು 2ನೇ ವರ್ಷ. ಅವ್ರ ಪ್ರೇರಣೆಯಿಂದನೇ ನಾವೆಲ್ಲ ಎಲ್ಲ ಜನರು ಎಲ್ಲ ನಮ್ಮ ನಿರ್ದೇಶಕರುಗಳೆಲ್ಲ ಸೇರಿಕೊಂಡು ಒಳ್ಳೆಯ ಪ್ರಯತ್ನ ಮಾಡ್ತಿದ್ವಿ. ಇದಕ್ಕೆ ಎಲ್ಲರೂ ಅವ್ರನ್ನ ಅವರ ಮಾರ್ಗದರ್ಶನಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮೆಲ್ಲರೂ ಕೇಳ್ತೀವಿ. ಜೈಕರ್ನಾಟಕ, ನನ್ನ ಹೆಸರು ಬೆಟ್ಟೇಗೌಡ.